ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟ್ರಕ್ಗಳಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು BS6 ಈಚರ್ನ ಏನು ನಾವು ಈಗ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಅದರಲ್ಲಿ ಟ್ರಿಪ್ನ ಜೀರೋ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಟ್ರಿಪ್ನ ಏಕೆ ಜೀರೋ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಟ್ರಿಪ್ಪಿಂದ ಮತ್ತೊಂದು ಟ್ರಿಪ್ಪಿಗೆ ಹೋಗೋದಾದರೆ ಅದನ್ನ ಜೀರೋ ಮಾಡಬೇಕು, ರೀಸೆಟ್ ಮಾಡಬೇಕು. ಆ ರೀಸೆಟ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ. ಮೊದಲೇ ನನ್ನ ವಿಡಿಯೋನ ಯಾರಾದರೂ ಮೊದಲನೇ ಸರ್ತಿ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇದಾಗಿ ಸೇಮ್ ಮೋಡ್ ಅಂತ ಇರುವಂಥ ಈ ಬಟನ್ನು ಒತ್ತಬೇಕಾಗುತ್ತೆ. ನೆಕ್ಸ್ಟ್ ಇದು ಪ್ಲಸ್ ಬಟನ್ ಇಲ್ಲಿರುತ್ತೆ, ಪ್ಲಸ್ ಅಂತ ಕಾಣುತ್ತೆ, ಇಲ್ಲಿ ಕೆಳಗೆ ಪ್ಲಸ್ ಅಂತ ಹಾಕಿರ್ತಾರೆ. ಹಾಗಾಗಿ ಈ ಪ್ಲಸ್ ಬಟನ್ನ ಒತ್ತಿ ಕೆಳಗೆ ಮಾಡ್ಕೋಬೇಕು. ನೋಡ್ಬೋದು ಅಂದರೆ ಇಲ್ಲಿ ರೀಸೆಟ್ ಅಂತ ಇರುತ್ತೆ, ಈ ರೀಸೆಟ್ನ ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಪಾಸ್ವರ್ಡ್ ಬಂದುಬಿಟ್ಟು ನಮಗೆ ಬೇಕಾದಾಗ ಇಟ್ಕೊಳ್ಳೋ ಅಂತ ಆಪ್ಷನ್ ಕೊಟ್ಟಿಲ್ಲ, ಕಂಪ್ನಿನೇ ಕೊಟ್ಟಿರುತ್ತೆ ಒಂದು ಪಾಸ್ವರ್ಡ್. ಆ ಪಾಸ್ವರ್ಡ್ ಬಂದುಬಿಟ್ಟು ಬ್ಯಾಕ್ ಹೋಯಿತು, ಒಂದು ರೀಸನ್ ಕೊಡುವ. ಓಕೆ, ಇದರ ಪಾಸ್ವರ್ಡ್ ಬಂದುಬಿಟ್ಟು 4321 ಹಾಕ್ಕೊಟ್ಟಿರ್ತಾರೆ, ಅದನ್ನ ನಾವು ಇಲ್ಲಿ ಸೆಟ್ ಮಾಡಬೇಕು. ಈ ಪ್ಲಸ್ ಬಟನ್ನೇ ಟಚ್ ಮಾಡಬೇಕು, ಪ್ರೆಸ್ ಮಾಡ್ತಾ ಇರಬೇಕು. ಅಲ್ಲಿ 4 ಬರುತ್ತೆ, ಆವಾಗ 4 ಟೈಮ್ ಪ್ರೆಸ್ ಮಾಡಬೇಕು, ಆವಾಗ 4 ಓಕೆ ಕೊಡಬೇಕು, ಆವಾಗ ಪಕ್ಕಕ್ಕೆ ಹೋಗುತ್ತೆ ಆಪ್ಷನ್, ಪಕ್ಕಕ್ಕೆ ಬಂತು. 3 ಟೈಮ್, 1 2 3 3 ಬಂತು, ಓಕೆ 2 ಓಕೆ 1 ಪುನಃ ಓಕೆ ಕೊಡಬೇಕು. ನಾವು ಕರೆಕ್ಟಾಗಿ ಹೊಡೆದಿದ್ದೀವಿ ಅಂತ ಹೇಳಿದ್ರೆ ಓಕೆ ಕೊಟ್ಟಾಗ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಲ್ಲಿಂದ ಬಂದುಬಿಟ್ಟು ಈ ಓಕೆ ಬಟನ್ನ ಟ್ರಿಪ್ ಎಲ್ಲಿ ಕಾಣ್ತಾ ಇದೆಯಲ್ಲ, ಈ ಟ್ರಿಪ್ ಎಲ್ಲಿ ಕಾಣ್ತಿರೋದ್ರಿಂದ ಈ ಓಕೆ ಬಟನ್ನ ಪ್ರೆಸ್ ಮಾಡಿ ಇಡಬೇಕು. ಕಂಪ್ಲೀಟೆಡ್ ಬಂತು. ನೆಕ್ಸ್ಟ್ ಪ್ಲಸ್ ಬರುತ್ತಾಗ ಕೆಳಗೆ ಬರುತ್ತೆ, ಪುನಃ ಓಕೆ ಬಟನ್ ಪ್ರೆಸ್ ಮಾಡಿ ಇಟ್ಕೋಬೇಕು, ಲಾಂಗ್ ಪ್ರೆಸ್ ಮಾಡಬೇಕು. ಆಪರೇಷನ್ ಕಂಪ್ಲೀಟೆಡ್ ಅಂದರೆ ಝೀರೋ ಆಯಿತು. ಈಗ ನಾವು ಬ್ಯಾಕ್ ಬಂದು ಚೆಕ್ ಮಾಡೋದಾದರೆ ಇಲ್ಲಿ ಲಾಸ್ಟಿಂದ ಸೆಕೆಂಡ್ ಒಂದು ಬಟನ್ ಇದೆಯಲ್ಲ, ಈ ಬಟನ್ನ ಚೇಂಜ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ನೋಡ್ಬೋದು ಟ್ರಿಪ್ ಎ ಝೀರೋ ಆಗಿದೆ, ಟ್ರಿಪ್ ಬಿ ಕೂಡ ಝೀರೋ ಆಗಿದೆ. ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಟ್ಟಿದೆ ಅನ್ನೋದು ಕೂಡ ಝೀರೋ ಆಗಿದೆ. ಈಗ ನಾವು ಇಲ್ಲಿಂದ ಏನು ಓಡಿಸ್ತೀವಿ, ಇಲ್ಲಿಂದ ಇದರ ಒಂದು ಸ್ಟಾರ್ಟಿಂಗಿಂದ ಮೈಲೇಜ್ ಏನು ಕೊಡ್ತಾ ಇದೆ ಅನ್ನೋ ಒಂದು ಡಿಸ್ಪ್ಲೇಲಿ ತೋರಿಸುತ್ತೆ. ಅದು ಕೂಡ ನಾವು ನೋಡ್ಕೋಬೋದು ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಟ್ಟಿದೆ ಅನ್ನೋದನ್ನ ಕೂಡ ಇಲ್ಲಿ ಪ್ರೆಸ್ ಮಾಡಿ ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.